ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗಳ ವಾರ್ತೆಗಳಿಗೆ ಸ್ವಾಗತ. ಮೈಸೂರು, ಜನವರಿ 12, ಕಾನೂನು ಬಾಹಿರ ಪ್ರತಿಮೆ ತೆರವು ಹೋರಾಟ ಸಮಿತಿ ವತಿಯಿಂದ ಗನ್ ಹೌಸ್ ಬಳಿ ತಲೆ ಎತ್ತಿರುವ ಜೆಎಸ್ಎಸ್ ಮಹಾಸಂಸ್ಥಾನದ ರಾಜೇಂದ್ರ ಶ್ರೀಗಳ ಪ್ರತಿಮೆ ನಿರ್ಮಾಣದ ವಿಚಾರ ಕುರಿತು ಇಂದು ನಗರದ ತ್ಯಾಗರಾಜ ರಸ್ತೆಯಲ್ಲಿನ ಅರಸು ಮಂಡಳಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಅರಸು ಮಂಡಳಿ ಅಧ್ಯಕ್ಷರಾದ ಎಚ್ಎಂಟಿ ಲಿಂಗರಾಜ ಅರಸ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಚೋರ್ನಳ್ಳಿ ಶಿವಣ್ಣ, ಹೋರಾಟ ಸಮಿತಿಯ ಮುಖಂಡರುಗಳಾದ ಯಮುನಾ, ಮೈಕಾ ಪ್ರೇಮ್ ಕುಮಾರ್, ವೈಎಂ ಕಿರಣ್, ಮಾರ್ಕೆಟ್ ಮಾದೇವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ಮತ್ತು ಇಲ್ಲಿ ನಮ್ಮ ನೆರೆದಿರತಕ್ಕಂಥ ಎಲ್ಲ ನಾಯಕರುಗಳಿಗೆ ಮತ್ತು ನಮ್ಮ ಸದಸ್ಯರುಗಳಿಗೆ ಸ್ವಾಗತ ಬಯಸ್ತಾ, ಇದು ಒಂದು ಸಣ್ಣ ಹಿನ್ನೆಲೆ ಮುಂಚೆದು ಹೇಳಬೇಕು ಅನಿಸುತ್ತೆ, ನಿಮಗೆಲ್ಲ ಗೊತ್ತಿರ್ಬೋದು, ಆದರೂ ಒಂದು ಹಿನ್ನೆಲೆ ಹೇಳ್ತೀನಿ. 2015 ಮೈಸೂರು ಅರಮನೆಯ ದಕ್ಷಿಣ ದ್ವಾರದಲ್ಲಿ ಒಂದು ನಮ್ಮ ಆವಾಗ ತಾನೇ ದಿವಂಗತರಾಗಿದ್ದ ಶ್ರೀಗಳದ ನರಸಿಂಹರಾಜ ಒಡೆಯರದ ಒಂದು ಸ್ಟ್ಯಾಚ್ಯೂ ಹಾಕಬೇಕು. ಅದು ನಮ್ಮ ಸರ್ವಜನಕ ಒಪ್ಪಿಗೆ ಇಲ್ಲ ಅಂದರೆ ಅಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಥವಾ ವಾಣಿ ವಿಲಾಸ ಸನ್ನಿಧಾನದವ್ರನ್ನೋ ಒಂದು ಫೋಟೋ ಹಾಕಿದ್ರೆ ಮೈಸೂರಿಗೊಂದು ಹಂದ ಇರುತ್ತೆ ಅರಮನೆ ಸುತ್ತ ಅಂತೇಳಿ 2015 ಒಂದು ಕಾರ್ಪೊರೇಷನ್ಗೆ ಒಂದು ಲೆಟರ್ ಕೊಟ್ಟಿದ್ವಿ ನಾವು. ಕಾರ್ಪೊರೇಷನ್ ಅದಕ್ಕೆ ಏನು ಹೇಳಿಕೆ ಕೊಟ್ಟು ಅಂದರೆ ಹಿಂಬರಹದ ಮೂಲಕ ಹೇಳಿದ್ರು, ಅದು ಏಳು ರಸ್ತೆ ಕೊಡುವಂಥ ಜಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ, ಸುಪ್ರೀಂ ಕೋರ್ಟ್ ಆರ್ಡ್ರು 85/19/2006 ಕೇಸಲ್ಲಿ 2009 ಮತ್ತು 2013 ಎರಡು ಸಾರಿನೂ ಅದು ಸ್ಪಷ್ಟವಾಗಿ ಹೇಳಿದೆ. ಆ ಥರ ಏಳು ಜಾಗ ಕೊಡೋ ಜಾಗಗಳಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋಂಗಿಲ್ಲ, ಮತ್ತು ಯಾವುದೇ ತರಹದ ಆ ಒತ್ತುವರಿ ಮಾಡುವಂಥದ್ದಲ್ಲ. ಅಲ್ಲಿಗೇನಿದ್ರು ಅಲಂಕಾರಿಕ ಸಿಗ್ನಲ್ ಲೈಟು ಫೌಂಟನ್ ಈ ಥರ ಹಾಕಬೇಕು ಅಂತ ಹೇಳಿದರು. ಅದಾದ ನಂತರ 2015 ರಾಜೇಂದ್ರ ಶ್ರೀಗಳ ಜನ್ಮಶತಾಬ್ದಿ ಆಗುತ್ತೆ. ಜನ್ಮಶತಾಬ್ದಿನಲ್ಲಿ ಅವರೊಂದು ಸಮಿತಿ ಮಾಡ್ತಾರೆ, ಸಮಿತಿಯವರು ಹೋಗಿ ಕಾರ್ಪೊರೇಷನ್ಗೆ ಒಂದು ಅರ್ಜಿ ಕೊಡ್ತಾರೆ, ಈ ಥರ ರಾಜೇಂದ್ರ ಶ್ರೀಗಳ ಅಲ್ಲಿ ನಾವೊಂದು ಪ್ರತಿಮೆ ಸ್ಥಾಪಿಸಬೇಕು, ಅವಕಾಶ ಕೊಡಿ ಅಂತ. ಅದಕ್ಕೆ ಕಾರ್ಪೊರೇಷನ್ ಅವರು ಒಪ್ಪಿಗೆ ಕೊಟ್ಟುಬಿಡ್ತಾರೆ. ಅವಾಗ ನಮ್ದು 2017 ಅವ್ರು ಒಪ್ಪಿಗೆ ಕೊಟ್ಟಾಗ ನಮಗೆಲ್ಲ ನಮಗೆ ಕೊಡದೇ ಇರೋ ಒಪ್ಪಿಗೆ ಅವರೇನು ಸಿಕ್ತು? ಈಗ ನಮಗೆ ಕೇಳಿದ್ರೆ ಅಲ್ಲಿ ಇದು ಬಂತು, ಯಾವುದು ಟ್ರಾಫಿಕ್ ಇದೆ ಅಲ್ಲ ಆಗಲ್ಲ, ಅದು ಹೇಳ್ಕೊಡೋ ರಸ್ತೆ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ವಿರುದ್ಧ ಆಗುತ್ತೆ ಅಂತ ಹೇಳಿದ್ದು, ಅವ್ರಿಗೆ ಹಿಂಗೆ ಪರ ಆಗೋಯ್ತು ಅಂತೇಳಿ ನಾವು ಪ್ರಶ್ನೆ ಮಾಡಿ 2017 ಒಂದು ಪ್ರತಿಭಟನೆ ಮಾಡಿದ್ವಿ. ಮೈಸೂರಲ್ಲಿ ಪ್ರತಿಭಟನೆ ಮಾಡಿ ಆಮೇಲೆ ಒಂದು ರಿಟ್ ಪಿಟಿಷನ್ ಹಾಕಿದಾಗ ಅದು ಕ್ರ್ಯಾಶ್ ಆಯಿತು, ಮಾಡೋಂಗಿಲ್ಲ ಅಂತ. ಅದು ಅವಾಗ ಸುಮ್ಮನೆ ಆಗಿತ್ತು. ಅದು 2021 ಒಂದು ರಿಟ್ ಪಿಟಿಷನ್ ಹಾಕ್ತಾರೆ. ಆ ರಿಟ್ ಪಿಟಿಷನಲ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿ ನಾವು ಪ್ರತಿಮೆ ಮಾಡೋದಕ್ಕೆ ಅವಕಾಶ ಇದೆ, ಜಿಲ್ಲಾಡಳಿತದ ಮುಖಾಂತರ ಮಾಡ್ಬೋದು ಅಂತ. ಅವರು ರಿಟ್ ಪಿಟಿಷನ್ಗೆ ಒಪ್ಪಿಕೊಂಡು ಕೊಟ್ಟಿರಲ್ಲ, ಆಗಲೇ ಒಂದು ರಿವೈಸ್ಡ್ ಅಪ್ಲಿಕೇಶನ್ ಹಾಕ್ತಾರೆ. ಆ ರಿಟ್ ಅಪ್ಲಿಕೇಶನಲ್ಲಿ ಏನಾಗ್ತಾರೆ ಅಂದರೆ, ಇಲ್ಲಿ ನಮ್ಮ ಜಿಲ್ಲಾಡಳಿತ ಅದನ್ನು ಪರಿಶೀಲಿಸಿ ಮಾಡ್ಬೋದು, ನೀವು ಅವಕಾಶ ಕೊಡಿ ಅಂತ. ಅದಕ್ಕೆ ಹೈಕೋರ್ಟ್ನವರು ಜಿಲ್ಲಾಡಳಿತಕ್ಕೆ ಒಂದು ವರದಿ ಕೊಡ್ತಾರೆ, ಇದನ್ನೆಲ್ಲ ಸ್ಟಡಿ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಿ ಅಂತ, ಪರಿಶೀಲನೆ ಮಾಡಿ ಅಂತ. ಇವರೆಲ್ಲ ಪರಿಶೀಲನೆ 21 ಕೊಟ್ಟಿರೋದು, 22 ಸುಮ್ಮನೆ ಇರುತ್ತೆ, 23 ಏನು ಅದು ಅಲ್ಲಿ ಹಲವಾಗಿಂದ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಏನು ನಡೆಯುತ್ತೆ, ಅಲ್ಲಿ ಒಂದು 6 ಸಭೆಗಳಾಗಿವೆ. 21-23 ಒಂದು 6 ಸಭೆಗಳಾಗಿವೆ. ಅಲ್ಲಿ ರಿವ್ಯೂ ಪಿಟಿಷನ್ ಆಗ್ತಾ ರಿವ್ಯೂ ಅಪ್ಲಿಕೇಶನ್ ಆಗಿದಾಗ ನಮ್ಮವ್ರು ಏನು ಹೇಳಿದ್ರು, ನಮ್ಮವರು ಮೊದಲಿನ ರಿವ್ಯೂ ಪಿಟಿಷನ್ಗಳು ಭಾಗಿಗಳಾಗಿದ್ದರು, ಅವರೇನು ಹೇಳಿದ್ರು ಅಲ್ಲಿ ನಮ್ಮನ್ನು ಭಾಗಿಗಳಾಗಿ ಮಾಡಬೇಕು, ಅಲ್ಲಿ ಮಾಡೋದಕ್ಕೆ ನಮಗೂ ಅಲ್ಲಿ ಏನಾದ್ರು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೂ ನಮಗೂ ಅವಕಾಶ ಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಅದನ್ನು ಅಲೋ ಮಾಡ್ತಾರೆ, ನಮ್ಮವ್ರಿಗೆ ಬಿಡ್ತಾರೆ. 6 ಮೀಟಿಂಗಲ್ಲಿ ನಮ್ಮವ್ರನ್ನ 4 ಮೀಟಿಂಗ್ ಕರೀತಾರೆ. 2 ಮೀಟಿಂಗ್ ಹೆಂಗೆ ಕರೀತಾರೆ ಅಂದರೆ, ಆ ಮೀಟಿಂಗ್ ನೋಟಿಸ್ ಹೋಗೋ ಅಷ್ಟರಲ್ಲಿ ಆ ಮೀಟಿಂಗ್ ಆಗೋಗಿರಬೇಕು. ಆ ಥರ ಮಾಡಿ 2 ಮೀಟಿಂಗ್ ಅವ್ರಿಗೆ ಬರೋಕ್ಕಾಗೋದೇ ಇಲ್ಲ. ಆ ಸಮಯದಲ್ಲಿ 22-23 ಒಂದು ಅವರೇ ಒಂದು ನಿರ್ಧಾರ ತಗೋತಾರೆ, ಇದನ್ನು ಮಾಡಬೇಕು ಅಂತ. ಅದಕ್ಕೆ ಸಾಕಷ್ಟು ಒತ್ತಡಗಳು, ಸರ್ಕಾರದ ಒತ್ತಡಗಳು, ಆಮೇಲೆ ಕೋರ್ಟ್ ಕಾನೂನು ಮುಖಾಂತರ ಏನೇನು ಒತ್ತಡ ತರಬೇಕು ಎಲ್ಲ ತಂದು ಅಲ್ಲಿ ಅವ್ರಿಗೆ ಇದು ಮಾಡ್ತಾರೆ. 5 ಆ ಕಮಿಟಿ ಒಂದು ತೀರ್ಮಾನ ಕೊಡುತ್ತೆ. ಅಲ್ಲಿ 8 ಜನ ಇದ್ದಾರೆ, ತಹಸೀಲ್ದಾರಿಂದ ಹಿಡಿದು DC ಎಂಟು ಜನ ಇರ್ತಾರೆ ಆ ಕಮಿಟಿನಲ್ಲಿ. ಅವ್ರೇನು ಮಾಡ್ತಾರೆ ಅಂದರೆ, ಇದು ರಾಜೇಂದ್ರ ಶ್ರೀಗಳ ಪ್ರತಿಮೆ ಮಾಡೋದಕ್ಕೆ ಅಭ್ಯಂತರ ಇಲ್ಲ, ಮಾಡ್ಬೋದು ಅಂತ. ಅವ್ರೇನು ಮಾಡಬೇಕಾಗಿತ್ತು, ಅದನ್ನು ಮಾಡ್ಬೋದು ಅಂತಿದ್ದಾನೆ. ಅವ್ರ ಪರಿಶೀಲನಾ ವರದಿಯನ್ನು ಹೈಕೋರ್ಟ್ ಕೊಡಬೇಕಾಗಿತ್ತು, ಹೈಕೋರ್ಟ್ನವ್ರು ಅದ್ರ ಮೇಲೆ ತೀರ್ಮಾನ ತಗೋಬೇಕಾಗಿತ್ತು.
ಅದು 5 ಡಿಸೆಂಬರ್ ಅಲ್ಲಿ ಮಾಡಿದ್ದೇನೆ. ಏನ್ ಮಾಡ್ತಾರೆ ಅವರು, ಎಲ್ಲ ಸೈನ್ ಮಾಡಿಸ್ಕೊಂಡು ಎಲ್ಲ ಕಮಿಷನರು ಆಯುಕ್ತರು ಎಲ್ಲ ಸೈನ್ ಮಾಡೋ ಅಷ್ಟರಲ್ಲಿ ಪೊಲೀಸ್ ಕಮಿಷನ್ ಇದ್ದಾರೆ, ಕಾರ್ಪೊರೇಷನ್ ಕಮಿಷನ್ ಇದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲಿ, ಮೂಡ ಕಮಿಷನ್ ಇದ್ದಾರೆ, ಅವರೆಲ್ಲ ಸೈನ್ ಮಾಡಿ ಹೋಗೋ ಅಷ್ಟರಲ್ಲಿ 8ನೇ ತಾರೀಕು ಆಗುತ್ತೆ. 8ನೇ ತಾರೀಕು ಸಂಜೆ ಅವರು ಅದನ್ನು ಎಲ್ಲರಿಗೂ ವಿತರಿಸ್ತಾರೆ. ವಿತರಿಸಿನೇ 3 ಗಂಟೆ ಆಗಿಲ್ಲ, ಆಗಲೇ ರಾಜೇಂದ್ರ ಶ್ರೀಗಳ ಪ್ರತಿಮೆ ರಾತ್ರಿ 9 ಗಂಟೆ ರಾತ್ರಿ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿ. ಅದು ಗೊತ್ತಾದಾಗ ಎಲ್ಲರೂ ಪ್ರತಿಭಟನೆ ಮಾಡಿದ್ರು, ಆ ಗಲಾಟೆಗಳಾಯಿತು, ಅವಾಗ ಹಂಗೆ ನಿಂತಿತ್ತು. ಅಲ್ಲೇನು ಮಾಡಿದ್ರು ಪೊಲೀಸ್ನವರು ಕೂಡ ಅವರು ಶಾಮೀಲಾಗಿ ಅಲ್ಲಿ ನಮ್ಮನ್ನು ಕದಲಕ್ಕೆ ಬಿಟ್ಟು ಎಲ್ಲ ಏನು ಮಾಡಲ್ಲ, ಸ್ಟ್ಯಾಟಸ್ಗೂ ಮೇಂಟೈನ್ ಮಾಡಿದ್ವಿ, ಇದು ಹೋಗ್ಬಿಟ್ಟು ಮತ್ತೆ 3 ಗಂಟೆ ರಾತ್ರಿಯಲ್ಲಿ ಸರಿಯಾಗಿ ಕೂರಿಸಿರಲಿಲ್ಲ ಅದನ್ನು, ಆ ಕೂರಿಸ್ಬಿಟ್ಟು ಕೆಳಗಡೆ ನಟ್ಟು ಬೋಲ್ಟು ಎಲ್ಲ ಕರೆಕ್ಟಾಗಿ ಹಾಕಿ ಕೂರಿಸ್ತಾರೆ. ಅದಾದಮೇಲೆ ಅವರು ಕಾನೂನು ಪ್ರಕಾರವಾಗಿದ್ದರೆ ಅವರು ರಾತ್ರಿ ಮಾಡೋ ಅವಶ್ಯಕತೆ ಇರಲಿಲ್ಲ. ರಾಜೇಂದ್ರ ಶ್ರೀಗಳ ಬಗ್ಗೆ ನಮ್ಮೊಬ್ಬರು ಎಲ್ಲರೂ ನಮ್ಮೆಲ್ಲರಿಗೂ ಅತಿಯಾದ ಒಂದು ಭಕ್ತಿ ಇದೆ. ಅವರು ಅನ್ನದಾಸೋಹ ವಿದ್ಯಾದಾಸೋಹ ಎಲ್ಲನೂ ಮಾಡಿರುವಂಥವ್ರು, ಅವ್ರ ಬಗ್ಗೆ ನಮಗೆ ಆತ್ಮೀಯವಾದ ಅತ್ಯಂತ ಗೌರವ ಇದೆ. ಅಲ್ಲಿ ಒಂದು ಬಟ್ಟೆ ಸುತ್ತಿ ಅಲ್ಲಿ ಹಾಕಿದ್ದು, ನಮಗೂ ಎಲ್ಲ ಬೇಜಾರಾಗ್ತಿದೆ. ಆವಾಗೇನು ಮಾಡಿದ್ರು, ನೆಕ್ಸ್ಟು ಅದರಲ್ಲಿ ಸುತ್ತ ಒಂದು ಬ್ಯಾರಿಕೇಡ್ ಹಾಕಿದ್ರು. ಅದು ಯಾವಾಗ ರಾತ್ರಿ ಹೊತ್ತು ಹಾಕೋದು, ಮತ್ತು ಕೆಲಸನೂ ರಾತ್ರಿ ಹೊತ್ತು ಮಾಡೋದು ಮಾಡ್ತಾಯಿದ್ರು. ನಾವು ಇದನ್ನು ಕಂಡು 28ನೇ ತಾರೀಕು ನಾವು ಪೊಲೀಸ್ ಕಮಿಷನ್ಗೆ ಒಂದು ಲೆಟರ್ ಕೊಟ್ವಿ, ಇದರಲ್ಲಿ 2ನೇ ತಾರೀಕು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಕೊಡಿ ಅಂತ. ಇಲ್ಲ, ಅಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಆ ಜಾಗದಲ್ಲಿ, ಅಲ್ಲಿ ನೀವು ಮಾಡಿದ್ರೆ ಇನ್ನೊಬ್ಬರು ಬರ್ತಾರೆ, ಅವಾಗ ಘರ್ಷಣೆ ಆಗುತ್ತೆ, ಅವಕಾಶ ಇಲ್ಲ ಅಂತ ಹೇಳಿದ್ರು. ಅದನ್ನು ಯಾವಾಗ ಹೇಳ್ತಾರೆ, ನಾನು 1ನೇ ತಾರೀಕು ಮಧ್ಯಾಹ್ನ ಹೇಳ್ತಾರೆ 2ನೇ ತಾರೀಕು ಮಾಡಬಾರ್ದು ಅಂತ 28ನೇ ತಾರೀಕು ಲೆಟರ್ ಕೊಟ್ಟರೆ. ಅದ ನಂತರ ನಾವು 1ನೇ ತಾರೀಕು ಮತ್ತೆ ಹೋಗಿ ಕಮಿಷನರ್ನ ಭೇಟಿ ಮಾಡಿ ಪೊಲೀಸ್ ಕಮಿಷನರ್ನ, ಅಟ್ಲೀಸ್ಟ್ ನಾವು ಮೌನ ಪ್ರತಿಭಟನೆ ಮಾಡ್ತೀವಿ ಅಧಿಕಾರ ಅವಕಾಶ ಕೊಡಿ ಅಂದಾಗ, ಮೈಸೂರು ಡೈರಿ ಹಾಲಿನ ಡೈರಿಯಿಂದ ಆ ಮೈಸೂರಿನ ಜಿಲ್ಲಾಧಿಕಾರಿ ಒಳಗೆ ಅಷ್ಟೇ ನಿಮಗೆ ಅವಕಾಶ ಕೊಡೋದು ಅಂತ ಅವ್ರು ಇದು ಮಾಡಲ್ಲ. ಆಮೇಲೆ DCP ಮುತ್ತರಾಜ್ ಅವ್ರಿಗೆ ನಾವು ಮನವಿ ಮಾಡಿಕೊಂಡು ನಾವು ಮನವಣಿಗೆ ಮಾಡ್ತೀವಿ, ಯಾವ ವಿಧವಾದ ಏನೇ ಘರ್ಷಣೆ ಆದರೂ ನಾವೇ ಜವಾಬ್ದಾರು ಅಂತೇಳಿ ಒಂದು ವಿಷಯನ ರಿಕ್ವೆಸ್ಟ್ ಮಾಡಿದಾಗ, ಅವರು ದಸರಾ ಎಕ್ಸಿಬಿಷನ್ ಗ್ರೌಂಡಿಂದ ಅಪ್ಪಣೆ ಕೊಡ್ತಾರೆ, ಅಲ್ಲಿಗೆ ನಮಗೆ ಪರ್ಮಿಷನ್ ಕೊಡ್ತಾರೆ. ಪರ್ಮಿಷನಲ್ಲಿ ಹೋಗಿ ನಾವು ಎಲ್ಲ ಮಾಡಿ ಅವತ್ತು ಮಾಡಿದ್ವಿ. ಅವತ್ತು ಮಾಡಿದಾಗಿಂದ ಇವತ್ತವರೆಗೂ, ಅವತ್ತು ಮಾಡೋವರೆಗೂ ಕದ್ದುಮುಚ್ಚು ನಡೀತಿದ್ದ ಕೆಲಸ ಅವತ್ತು ಅರ್ಜಿ ಕೊಟ್ಟಮೇಲೆ ರಾಜಾರೋಷವಾಗಿ ಹಗಲು ನಡೆಯೋಕ್ಕೆ ಶುರುವಾಗುತ್ತೆ. ಆ ಟ್ರಾಫಿಕ್ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಕಾಂಕ್ರೀಟ್ ಸುರಿದು ಎಲ್ಲ ನಾವು ನೋಡ್ತಾ ಇದ್ರೂ ಪೊಲೀಸರನ್ನು ಮತ್ತೆ ಹೋಗೋಕೆ ಬಿಡ್ತಾ ಇರಲಿಲ್ಲ. ಸೊ ಈಗ ಇದೇ ಥರ ಆದರೆ ಮುಂದೆ ಮಾಡಿಬಿಡ್ತಾರೆ ಅಂತೇಳಿ ಆಮೇಲೆ ನಾವು ಮೊನ್ನೆಯಿಂದ ಒಂದು ಚಳುವಳಿ ಥರ ಮಾಡಿ, ಇದು ಪರ್ಮಿಷನ್ ಕೇಳಿದ್ರೆ ಕೊಡಲ್ಲ, ನಾವು ಹಾಗೆ ಮಾಡೋಣ ಅಂತೇಳಿ ಒಂದು ನಮ್ಮ ಇಲ್ಲಿ ಕುಳಿತಿರುವ ನಮ್ಮ ನಾಯಕರುಗಳಿಗೆಲ್ಲ ಸೇರಿ ನಮಗೂ ಎಲ್ಲ ಸಹಕಾರ ತಗೊಂಡು ಒಂದೆರಡು ಮೀಟಿಂಗ್ ಮಾಡಿ ಶುರು ಮಾಡ್ತೀವಿ. ಶುರು ಮಾಡಿದ್ದು ನಿನ್ನೆ, ಅಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ, ಹತ್ತಿರದ ಲೋಕದಂಗೆ ಕರ್ಕೊಂಡು ವ್ಯಾನ್ ಕೂರಿಸಿದ್ರು. ನಿನ್ನೆ ಎಲ್ಲ ರಾತ್ರಿ ಇಲ್ಲ ಅಹೋರಾತ್ರಿ ಧರಣಿ ಮಾಡಿದ್ವಿ, ಅಲ್ಲಿಂದ ಬಂದು ಇವತ್ತು ಬೆಳಗ್ಗೆನೂ ಅಲ್ಲಿ ಕಂಟಿನ್ಯೂ ಆಯಿತು ಧರಣಿ. ಯಾವ ಅಷ್ಟೊತ್ತಿಗೆ ನಮಗೆ ಈ ನಮ್ಮ ಹೈಕೋರ್ಟಲ್ಲಿ ನಮ್ಮ ಸುಬ್ರಹ್ಮಣ್ಯನವರು ಮೈಸೂರಿನವರು ವಕೀಲರು ಒಂದು PL ಹಾಕಿರ್ತಾರೆ. ಆ PL ಏನಾಗುತ್ತೆ, ಹೈಕೋರ್ಟ್ ಒಂದು ಹೇಳುತ್ತೆ, ಒಬ್ಬರು ಅಲ್ಲಿ ಎರಡನೇ ದ್ವಿಪೀಠ ಅಂದರೆ ಇಬ್ಬರು ಜಡ್ಜ್ ಇರೋ ಪೀಠ, ಚೀಫ್ ಜಸ್ಟಿಸ್ ಮತ್ತು ಇನ್ನೊಬ್ರು ಇರ್ತಾರೆ, ಆ ಇನ್ನೊಬ್ರು ಇರೋರು ಚೆನ್ನಾಗಿ ಅವ್ರಿಗೆ ಹೇಳ್ತಾರೆ ಈ ಥರ ಎಲ್ಲ ಮಾಡೋ ಸರಿಯಿಲ್ಲ ಯಾಕೆ ಮಾಡಿದ್ರಿ ಅಂತಲ್ಲಿ ಹೇಳಿ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಚೀಫ್ ಜಸ್ಟಿಸ್ ಒಂದು ಹೇಳ್ತಾರೆ, ನಮ್ಮವರು 4ನೇ ಅಲ್ಲಿ ಏನೇ ಅಷ್ಟೊತ್ತಿಗೆ ಸುದ್ದಿ ಬಂದಿರುತ್ತೆ 4ನೇ ತಾರೀಕು ಅದನ್ನು ಅನಾವರಣ ಮಾಡ್ತಾರೆ ಪ್ರತಿಮೆನ ಅಂತ. 4ನೇ ತಾರೀಕು ಅನಾವರಣ ಮಾಡ್ತಾರೆ ಅಂದಾಗ ಚೀಫ್ ಜಸ್ಟಿಸ್ ಹೇಳ್ತಾರೆ, ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ. ಅವ್ರು ಇನ್ವಿಟೇಷನ್ ಮಾಡಿಲ್ಲ, ಇದೆಲ್ಲ ಬಾಯಿ ಮಾತು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಅದನ್ನು ನೆಕ್ಸ್ಟ್ ಕೇಸ್ ತೊಗೊಂಡ್ಬಿಡ್ತಾರೆ, ಏನು ಅಂತ ಕೇಸ್ ಸ್ಟೇಟಸ್ ಹೇಳಲ್ಲ. ಆಮೇಲೆ ಅದು ನಮಗೆ ಗೊತ್ತಾಗಿದೆ ಏನಂದರೆ 2 ವಾರದೊಳಗೆ ಇದರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ. ಅಲ್ಲಿ ಯಾರು 8 ಜನ ಸೈನ್ ಮಾಡಿದ್ರು ಅಷ್ಟು ಜನಕ್ಕೂ ಹೈಕೋರ್ಟಿಂದ ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ಇನ್ನೂ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ. ಅಷ್ಟರಲ್ಲಿ ಯಾಕೋ ಹೈಕೋರ್ಟ್ ಹಿಂಗೆ ಮಾಡ್ತಾ ಇದೆ ಅಂತೇಳಿ, ಬಿಕಾಸ್ ನಮಗೆ ಗೊತ್ತಾಯಿತು ಕೆಲವ್ರಿಗೆಲ್ಲ ಹೈಕೋರ್ಟ್ಗೂ ಇನ್ಫ್ಲೂಯೆನ್ಸ್ ಹೋಗ್ತಾ ಇದೆ ಇಲ್ಲಿ ಅಂತ. ಅದಕ್ಕೆ ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ಅದೇ ನಮ್ಮ ಸುಬ್ರಹ್ಮಣ್ಯ ಅವರು ಅಲ್ಲಿ ಹೋಗಿ PIL ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ಆ ಸುಪ್ರೀಂ ಕೋರ್ಟ್ಗೆ ಹಾಕಿ ಅದು ನಿನ್ನೆ ಅಡ್ಮಿಟ್ ಆಗಿದ್ದು ಇವತ್ತೇ ಬಂದುಬಿಟ್ಟಿದೆ. ಬಂದು ಅದನ್ನು NOT 1 WHEEL ಅಂತ ಆರ್ಡರ್ ಆಗಿದೆ. ಸೊ ಇಲ್ಲಿ ನಮಗೊಂಥರ ತಾರ್ಕಿಕವಾಗಿ ನಮ್ಮ ಒಂದು ಹೋರಾಟನೂ ಬಂತು. ಅದೇ ಸಮಯಕ್ಕೆ ಆ ಸುಪ್ರೀಂ ಕೋರ್ಟ್ ಒಂದು ಆದೇಶನೂ ಇವತ್ತು ಬಂದಿದೆ, ಅದು ಇಂಟರಿಮ್ ಆರ್ಡರ್ ಇರ್ಬೋದು, ಅದರದ್ದು ಫುಲ್ ಡೀಟೇಲ್ ಈಗ ಸಂಜೆ ಸಿಗುತ್ತೆ ನಮಗೆ. ಈಗ ನಾವು ಆ ಕಾರ್ಪೊರೇಷನ್ ಕಮಿಷನರ್ಗೆ ಮತ್ತು ಇವ್ರಿಗೆ ಯಾರು ಪೊಲೀಸ್ ಕಮಿಷನರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅದೇನು ಕೋರ್ಟ್ನ ಒಂದು ಆಜ್ಞೆ ಬಂದಿದೆ ಅದರ ಪ್ರಕಾರವಾಗಿ ನೀವೇನು ಅದನ್ನು ಮಾಡೋಂಗಿಲ್ಲ ಅಂತೇಳಿ ಈಗ ಪ್ರೆಸೆಂಟ್ ಏನು ಸ್ಟೇಟಸ್ ಇದೆ ಅದು ಸ್ಟ್ಯಾಚ್ಯೂದು ಅದನ್ನು ಫೋಟೋನು ಹೊಡೆದು ಫೋಟೋ ಅಟ್ಯಾಚ್ ಮಾಡಿ ಅವ್ರಿಗೆ ಲೆಟ್ರ್ ಕೊಟ್ಟು ಬಂದಿದೆ. ಅಂದರೆ ಇದ್ರ ಮುಂದೆ ಇನ್ನೇನು ಅಂದರೆ ಏನೇ ಮಾಡಿದ್ರು ಅಲ್ಲಿ ನಾನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಈಗ ಕೊಟ್ಟಿರೋದು NOT 1 WHEEL ಅಂದರೆ ಅನಾವರಣ ಮಾಡಬಾರದು.
ಅದನ್ನು ಅನಾವರಣ ಮಾಡಿದ್ರೆ ಕಾಮಗಾರಿ ಯಾಕೆ ಮಾಡ್ಬೇಕು ಅನಾವರಣ ಮಾಡೋಕ್ಕಾಗದಿದ್ಮೇಲೆ. ಅದಕ್ಕೆ ನಾವು ಈಗ ಸಂಜೆ ಹೋಗಿದ್ವಿ, ಸಂಜೆ ಹೋಗಿ ಅಲ್ಲೊಂದ್ಸರಿ ಕೆಲಸ ನಡೀತಾನೆ ಇತ್ತು, ಅಲ್ಲಿ ಗಲಾಟೆ ಮಾಡಿದ್ವಿ. ಸೊ ಅವರು ಅವಾಗ ಅಲ್ಲಿ ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತಾರೆ, ನಿಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಬಂದು ನಿಲ್ಲಿಸುವಂತ ಎಲ್ಲಿದೆ ಅಂತಾರೆ. ಅವಾಗ ನಾವು ಹೇಳಿದ್ವಿ, ನಿಮಗೆ ಮಾಡುವಂತ ಯಾರು ಆರ್ಡರ್ ಕೊಟ್ಟಿದ್ರೆ ಅದನ್ನು ಕೊಡು, ನೀನು ಮಾಡಿಸ್ತಾ ಇದ್ದಲ್ಲ ಪ್ರೊಟೆಕ್ಷನ್ ಕೊಟ್ಟು ಪೊಲೀಸ್ನವರು, ನಿಮಗೆ ಆರ್ಡರ್ ಯಾರು ಕೊಟ್ಟಿದ್ದಾರೆ ಕೊಡು, ಅಂದರೆ ಇದು ಸರ್ಕಾರದ ಆದೇಶ ಅಂತಾರೆ. ಸೊ ಈ ಥರ ಆಗಿ ಈಗ ಒಂದು ಸ್ಟೇಟಸ್ಗೆ ಇದು ನಿಂತಿದೆ, ಮುಂದೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತ ಇದನ್ನು ಇಲ್ಲಿವರೆಗೆ ಹಾಗೇನೆ ಆಗು ಹೋಗೋಗಳನ್ನ ಒಂದು ತಮಗೆ ಹೇಳೋಕ್ಕೋಸ್ಕರ ಮಾಧ್ಯಮದವರಿಗೆ, ಮಾಧ್ಯಮದ ಮುಖಾಂತರ ಜನಗಳಿಗೆ ಗೊತ್ತಾಗಲಿ ಅಂತಾನೆ ಈ ಒಂದು ಈ ಪತ್ರಿಕಾ ಕರೆದಿದ್ದೀವಿ. ಸೊ ರಿವ್ಯೂ ಅಪ್ಲಿಕೇಶನ್ನಲ್ಲಿ ಹೈಕೋರ್ಟಿಂದ ಒಂದು ಡಿಸ್ಟ್ರಿಕ್ಟ್ ಕಮಿಟಿ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಕಮಿಟಿನ ರಿಯಲ್ ಮಾಡ್ಬೋದಾ ಮಾಡಬಾರ್ದ ಅಂತ ರಿಪೋರ್ಟ್ ಕೊಡಬೇಕಾಗಿತ್ತು, ಅದು ವಾಪಸ್ ಹೈಕೋರ್ಟ್ಗೆ ಕೊಡಬೇಕಾಗಿತ್ತು, ಹೈಕೋರ್ಟ್ ಕೊಟ್ಟಿಲ್ಲ ಅವರು. ಅದನ್ನೇನು ಮಾಡಿದ್ರು, ಅದನ್ನು ಅಲ್ಲೇನು ಅದು ಆದೇಶ ಅಂತಿಲ್ಲ, ನಡವಳಿಕೆ ಪತ್ರ. ನಡವಳಿಕೆ ಪತ್ರ ಅಂದ್ರೇನು? ಇಸ್ ಅ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಆಫೀಸರ್ಸ್. ಇವರು ಮಾಡೋಕ್ಕೆ ಇವರು ಹೈಕೋರ್ಟ್ಗಿಂತ ಮತ್ತು ಸುಪ್ರೀಂ ಕೋರ್ಟ್ಗಿಂತ ಹೆಚ್ಚಿನವರ ಆದೇಶ ಉಲ್ಲಂಘನೆ ಅಂತಲೇ ನಮ್ಮದು ಇದುವರೆಗೆ ನಾವು ಹೋರಾಟ ಮಾಡ್ಕೊಂಬಂದಿರೋದು. ಕೊಟ್ಟಿದ್ದಾರೆ ಡಿ ಸಿಗೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದಾಗ ಅಲ್ಲಿ ಡಿ ಸಿಗೆ ಮತ್ತೆ ಎಲ್ಲರಿಗೂ ಯಾರ್ಯಾರು ಸೈನ್ ಮಾಡಿದ್ರು ಅಷ್ಟು ಜನಕ್ಕೂ ವರದಿ ಕೇಳಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಇರ್ಬೋದು ನಮಗೆ. ಅವ್ರಿಗೂ ಯಾವ ಯಾವ ರೀತಿ ಕಾನೂನು ಅನುಮತಿ ಯಾರು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಈಗ ಅವರು ಸುಪ್ರೀಂ ಕೋರ್ಟ್ ಉತ್ತರ ಕೊಡ್ತಾರೆ ಬಿಡಿ, ಕಾನೂನು ಪ್ರಕಾರ ಆಗಿದೆ, ಸುಪ್ರೀಂ ಕೋರ್ಟ್ ಉತ್ತರ ಕೊಡ್ತಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.